ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆಕಾಯಿ ಬಗ್ಗೆ ಒಂದು ಚಿಕ್ಕದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮಿನಿ ವ್ಲಾಗ್. ಸೊ ಇದು ಮಾಡಲಿಕ್ಕೆ ನೋಡಿ, ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ತೊಗೊಳ್ಳೋದು ಈ ಥರ ಹೊರಗಡೆ ಹೊಟ್ಟೆಲ್ಲ ಈ ಥರ ಗೀಚ್ಕೋಬೇಕು. ಗೀಚ್ಕೊಂಡಾಗ ನಾರು ಕಡಿಮೆ ಆಗುತ್ತೆ ಮತ್ತು ಕ್ಲೀನೂ ಆಗುತ್ತೆ. ಸೊ ಕ್ಲೀನ್ ಮಾಡಲಿಕ್ಕಂತ ನಾವು ನಾರು ಬಿಡಿಸೋದು. ನೋಡಿ, ಈ ಥರ ಸಣ್ಣಗೆ ನಾರು ಬಿಚ್ಕೋಬೇಕು. ಸೊ ಈ ಥರ ಸಣ್ಣಗೆ ನಾರು ಬಿಚ್ಕೊಂಡು ಕಟ್ ಮಾಡಿ ಕಟ್ ಮಾಡಿ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಎಳೆ ತೆಗೆದ್ರೆ ನೀಟಾಗಿ ನುಗ್ಗೆಕಾಯಿ ಬಿಡಿಸ್ಕೊಂಬಿಡ್ಬೋದು. ನಾರು ತೆಗೆದು ಮತ್ತು ಕಟ್ ಮಾಡಿ ಸಾಂಬಾರ್ಗೆ ಯೂಸ್ ಮಾಡ್ಕೋಬೋದು, ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಇದು ಹೆಚ್ಚು ಕಬ್ಬಿಣ ಅಂಶ ಇರೋದು ಮತ್ತು ಕ್ಯಾಲ್ಶಿಯಮು ಐರನ್ನು ಜಾಸ್ತಿ ಇರೋದರಿಂದ ಇದನ್ನು ಬಳಕೆ ಮಾಡ್ಕೊಳ್ಳೋದಂತೂ ಬೇಕೇ ಆಗುತ್ತೆ. ಸೊ ಇದು ತುಂಬ ಸುಲಭ ಮತ್ತು ತುಂಬ ಅನುಕೂಲಕರವಾದಂಥ ಒಂದು ವ್ಲಾಗ್ ಅಂತ ಹೇಳ್ಬೋದು. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.